ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬ ಪ್ರಯುಕ್ತ ಲಕ್ಷ್ಮೀ ಮುಖವಾಡ ಯಾವ್ಯಾವ ಥರ ಇದೆ, ಇವಾಗ ಯಾವ್ಯಾವ ಥರ ಡಿಸೈನ್ಸ್ ಬಂದಿದೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗಾಗಲೇ ಇನ್ನೊಂದು ವೀಕ್ ಇದೆ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಹೆಣ್ಮಕ್ಳಿಗೆ ತುಂಬಾ ಇಷ್ಟವಾಗಿರೋ ಹಬ್ಬ. ಎಲ್ಲರೂ ಚೆನ್ನಾಗಿ ರೆಡಿಯಾಗಿ, ಲಕ್ಷ್ಮಿಗೆ ಚೆನ್ನಾಗಿ ರೆಡಿ ಮಾಡಿ ತುಂಬ ಇಷ್ಟಪಟ್ಟು ಹೆಣ್ಮಕ್ಳುಗಳು ಮಾಡ್ತಾರೆ. ಸೊ ಅದಕ್ಕೆ ಮೇಯ್ನಾಗಿ ಮುಖವಾಡ ಬೇಕೇ ಬೇಕು. ಇದು ಈ ಥರ ತುಂಬ ಕಲೆಕ್ಷನ್ಸ್ಗಳಿದೆ. ಯಾರ್ಯಾರಿಗೆ ಈಗಲಂತೂ ಮಾರ್ಕೆಟಲ್ಲಿ ಓಲೆ ಸರ ಮತ್ತು ಬಾಯಿ ಬಣ್ಣ ಮತ್ತು ಕಣ್ಣಿಗೆ ಕಾಡಿಗೆ ಹೈಬ್ರೋ ಮತ್ತು ಸಿಂಧೂರ ಎಲ್ಲ ಅವರೇ ಇಟ್ಟಿರ್ತಾರೆ, ರೆಡಿಯಾಗಿರುತ್ತೆ. ಅಂಥವ್ರು ಇಷ್ಟ ಆಗಿರೋರಿಗೆ ಈ ಥರ ತಗೋಬೋದು. ಇಲ್ಲ ನಾವು ನಮ್ಮದೇ ಆದಂತಹ ಓಲೆ ಇಡಬೇಕು, ನಾನೇ ಕುಂಕುಮ ಎಲ್ಲ ಇಡಬೇಕು ಅನ್ನೋರು ಆ ಥರನೂ ಇದೆ. ಈ ರೀತಿ ಪ್ಲೈನಾಗಿರೋದನ್ನು ತೊಗೋಬೋದು. ಸೊ ಓಲ್ ಮಾಡಿಸ್ಕೋಬೇಕಾಗುತ್ತೆ ಕಿವಿ ಹತ್ರ. ಈ ಥರ ಓಲೆ ಇಲ್ದಿರೆ ಪ್ಲೈನೂ ಇರುತ್ತೆ, ಆ ಥರನೂ ತೊಗೋಬೋದು. ಸೊ ಈಗಂತೂ ಮಾರ್ಕೆಟಲ್ಲಿ ಸಖತ್ತು ಕಲೆಕ್ಷನ್ಸ್ಗಳಿದೆ. ನೀವು ಒಂದೆರಡು ಥರ ಡಿಸೈನ್ಸ್ ನೋಡಿರ್ತೀರ, ಬಟ್ ವಿಡಿಯೋ ನೋಡಿದ್ರೆ ಓ ಈ ರೀತಿ ಡಿಸೈನ್ಸ್ ಇದೆಯಾ ಅಂತ ಜ್ಯುವೆಲ್ಲರಿ ಶಾಪ್ಗೆ ಹೋಗಿ ಈ ಥರ ವಿಧವಾದ ಒಂದು ಎರಡು ಮೂರು ಜ್ಯುವೆಲ್ಲರಿ ಶಾಪ್ಗಳನ್ನ ಹೋದರೆ ಆಗ ನಿಮ್ಗೆ ಗೊತ್ತಾಗುತ್ತೆ. ಈಗ ವಿಡಿಯೋದಲ್ಲಿ ನೋಡಿದ್ರೆ ಓ ಈ ರೀತಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ, ಎಷ್ಟೊಂದು ಈ ರೀತಿ ಎಲ್ಲ ಬಂದಿದೆಯಾ ಮಾರ್ಕೆಟ್ಗೆ ಅಂತ. ಯಾಕಂದರೆ ನಮ್ಮಮ್ಮ ಎಲ್ಲ ಆಲ್ಮೋಸ್ಟ್ ಪ್ಲೈನ್ ಇರೋದೇ ಇರ್ತಿತ್ತು, ಅನ್ನೋ ಸರ ಓಲೆ ಅದೆಲ್ಲ ಏನೂ ಇರ್ತಿರಲಿಲ್ಲ, ನಮ್ಮದೇ ಆಗ್ತಿದ್ದಿದ್ದು. ಬಟ್ ಇವಾಗಂತೂ ಸಖತ್ತು ಡಿಸೈನ್ಸ್ಗಳು ಬಂದಿದೆ. ಸೊ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯಾರು ಮುಂದಕ್ಕೆ ನಾವು ಲಕ್ಷ್ಮೀ ಹಬ್ಬ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಸೊ ಈ ಡಿಸೈನ್ಸ್ಗಳನ್ನ ನೋಡಿ ನಿಮ್ಗೆ ಯಾವುದು ಡಿಸೈನ್ ಇಷ್ಟ ಆಗುತ್ತೋ ಆ ರೀತಿನ ತೊಗೋಬೋದು. ಮತ್ತು ಎಷ್ಟೊಂದು ಜನಕ್ಕೆ ಇಷ್ಟ ಇರುತ್ತೆ ಮಾಡಬೇಕು ಅಂತ, ಬಟ್ ಅವ್ರಿಗೆ ವಿಗ್ರಹಗಳನ್ನ ತೊಗೊಳಕ್ಕಾಗ್ತಿರಲ್ಲ ಅಂಥವರು, ವಿಗ್ರಹನೇ ಬೇಕು ನಮಗೆ, ಬೆಳ್ಳಿ ವಿಗ್ರಹನೇ ಬೇಕು ಅನ್ನೋರು ಇವಾಗೆಲ್ಲ ಮಾರ್ಕೆಟಲ್ಲಿ ಬೆಳ್ಳಿ ಥರನೇ ಕಾಣಿಸ್ತಿರುತ್ತೆ, ಬಟ್ ಅದು ಬೆಳ್ಳಿ ಆಗಿರಲ್ಲ. ಆ ರೀತಿನೂ ತೊಗೊಂಡು ಕಡಿಮೆ ರೇಟಲ್ಲಿ ತೊಗೊಂಡು ಹಬ್ಬನ ಖುಷಿಯಾಗಿ ಮಾಡ್ಬೋದು. ಸೊ ಬೆಳ್ಳಿಲಿ ಬೇಡ, ಬೇರೆ ಕಲ್ಲರಲ್ಲಿ ಇರಲಿ ಅನ್ನೋರು ಬೇಕಂದರೆ ಈ ರೀತಿ ಮಾಡಿಸ್ಕೋಬೋದು. ತುಂಬ ವೆರೈಟೀಸ್ ಇದೆ ಫ್ರೆಂಡ್ಸ್, ಎಲ್ಲ ಥರದ್ದು ಇರುತ್ತೆ. ಒಂದು ಜ್ಯುವೆಲ್ಲರಿ ಶಾಪ್ಗೆ ಹೋದರೆ ಒಂದು ಎರಡು ಮೂರು ಡಿಸೈನ್ಸ್ ಇರುತ್ತೆ, ಎಲ್ಲ ಥರದ್ದು ಇರೋಲ್ಲ. ಬಟ್ ಈ ವಿಡಿಯೋ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ, ಓ ಈ ರೀತಿಯೆಲ್ಲ ಡಿಸೈನ್ಸ್ ಇದೆಯಾ, ಈ ರೀತಿಯೆಲ್ಲ ಅವರೇ ಕಣ್ಣಿಗೆ ಎಲ್ಲ ಅಣಿಸಿರ್ತಾರೆ, ಕಿವಿಗೆ ಮತ್ತು ತಲೆ ಮೇಲೆ ಪೇಟ ಆ ಥರ ಅದಕ್ಕೆಲ್ಲ ಅಣಿಸಿರ್ತಾರೆ. ಆ ರೀತಿನೂ ಒಬ್ಬೊಬ್ಬರು ಲೈಕ್ ಮಾಡ್ತಾರೆ, ಆ ರೀತಿನೂ ತೊಗೋಬೋದು. ಇಲ್ಲ ನಮಗೆ ಅಷ್ಟೊಂದು ಡೆಕೋರೇಟಿವ್ ಆಗಿರೋದು ಬೇಕಾಗಿರಲ್ಲ, ಸಿಂಪಲ್ ಆಗಿರೋದು ತೊಗೋಬೇಕು ಅಂದರೆ ಈ ರೀತಿ ಪ್ಲೈನ್ ಆಗಿರೋದು ತೊಗೋಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.